ರಾಜ್ಯ ರಾಜಕಾರಣದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ನೀಲೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನಿರಂತರ 40 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಸಮಾಜ ಸೇವಕರು ಹಾಗೂ ಈ ಭಾಗದ ಹಿರಿಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಬೈಲಪ್ಪ ಎಂ ನೆದಲ್ಗಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ಸರಿಗ ತಾವು ಸುಮಾರು 40 ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ರಿ. ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಸರ್. ನಾನು ಬೈಲಪ್ಪ ಎಂ ನೇದಲಿಗಿ, ನೆಲೋಗಿ ತಾಲೂಕು ಜೇವರಿಗೆ. ನಾನು 1956 ನವೆಂಬರ್ 15 ಜನಿಸಿದ್ದು. ಮುಂದೆ ನಾನು ಕಾಲೇಜು ಅರ್ಧಕ್ಕೆ ಮುಗಿಸಿ ಅವಾಗ ಏನಪ್ಪ ಅಂದ್ರೆ ಈ 1972 ಹೈಸ್ಕೂಲ್ ಓದುವಾಗ ಧರ್ಮಸಿಂಗರವರ ಪ್ರಪ್ರಥಮ ಇಲೆಕ್ಷನನ್ನು ಸೈಕಲ್ ತೊಳೆಯುತ್ತಾ ಅವರ ಗೆಲುವಿಗಾಗಿ ಶ್ರಮಿಸಿದ್ದೇನೆ. ಮುಂದೆ 1976 ನನಗೆ ಕೃಷಿ ಇಲಾಖೆಯಲ್ಲಿ ಗ್ರಾಮ ಸೇವಕ ಎಂದು ನೌಕರಿ ಅಪಾಯಿಂಟ್ಮೆಂಟ್ ಆಯಿತು. ಆಮೇಲಿನ ಸರ್ಕಾರಿ ಸೇವೆಗೆ ಹೋದೆನು. ತದನಂತರ 1900 ಹಂಗೆ ರಾಜಕೀಯ ಧರ್ಮಸಿಂಗರ ಒಡನಾಡಿಯಾಗಿ ಹೆಂಗೆ ಕೆಲಸ ಮಾಡೋ ಹೊತ್ತಿಗೆ ಇದು 1994 ನಾನು ಸ್ವಯಂ ನಿವೃತ್ತಿ ವಾಲಂಟ್ರಿ ಮಾಡಿಕೊಂಡು ಮತ್ತು ಕಾಂಗ್ರೆಸ್ JDP ಮತ್ತು ಯಾವ ನಿಂದಿರಬೇಕು ಅನ್ನೋ ಒಂದು ಆಶಯದಿಂದ ನಾನು ರಾಜೀನಾಮೆ ಕೊಟ್ಟೆ. ಆವಾಗ ನೆಲೋಗಿ ಕ್ಷೇತ್ರದಲ್ಲಿ JDP ನಿಂದಿರಬೇಕು ಅನ್ನೋಟ್ಟಿಗೆ ಇಲ್ಲಿ ಎಲ್ಲ ಮಹಿಳಾ ಮೀಸಲಾತಿ ಆಗಿತ್ತು ಮತ್ತು ತಾಲೂಕು ಪಂಚಾಯತಿಗೂ ಮಹಿಳಾ ಮೀಸಲಾತಿ ಆದ ಸಲೀಗ ಯಾವತ್ತು ನಮ್ಗೆ ವಂಚಿತನಾದೇನು. ಮತ್ತು 1999 ಮತ್ತು JDP ನಿಂದಿರಬೇಕು ಅನ್ನೋ ಒಂದು ಇದು ಅಭಿಲಾಷೆ ಇತ್ತು. ಆದರೆ ನನ್ನ ಗೆಳೆಯ ಲಂಬ್ರು ಪಾಟೀಲ್ರವರು ಮೊದಲು ಅಮ್ಮ JDPಯಲ್ಲಿ ಬಿದ್ದಿದ್ದ ಅವ ನಿಂದ್ರ ಹಂಗಿತ್ತು. ಅವನ ಸಲುವಾಗಿ ನಾನು ಕ್ಷೇತ್ರವನ್ನು ಬಿಟ್ಟುಕೊಟ್ಟೆ. ತದನಂತರ 1987 ಅವಾಗೆ ನಮ್ಮ ಮನೆಯಲ್ಲಿ ನಮ್ಮ ಶಶಿ ನನ್ನ ಮಗನ ಹೆಂಡತಿಗೆ ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಊರಿನ ಜನ ಆರಿಸಿ ಅದರದೊಂದು ಟೀಮ್ನು ಅವಿರೋಧವಾಗಿ ಆರಿಸಿ ಅವರಿಗೆ ಏನಪ್ಪ ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಮಾಡಿದ್ರು. ತದನಂತರ 2002 ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಎರಡನೇ ಸಲಕ್ಕೂ ನಾವು ಏನಪ್ಪ ಅಂದ್ರೆ 10 ಪಂಚಾಯಿತಿ ಸದಸ್ಯರು ನಮ್ಮ ಪರವಾಗಿ ಆರಿಸಿ ಬಂದರು. 7 ಸದಸ್ಯರು ವಿರೋಧವಾಗಿ ಆರಿಸಿ ಬಂದರು. ನಮ್ಮದು ಎಷ್ಟು ಮೆಜಾರಿಟಿ ಇದ್ದರೂ ಧರ್ಮಸಿಂಗರವರ ಪುತ್ರ ಅಜಯ್ ಸಿಂಗರವರು ನಮ್ಮದೇ ಒಂದು ಆರಿಸಿ ಬಂದಂಥ ಸದಸ್ಯರನ್ನು ಇದು ಕಳುವಲಿ ಒಯ್ದು ಬೆಂಗಳೂರದಲ್ಲಿಟ್ಟರು. ಆದರೂ ಆ ಹೋದಂಥ ಸದಸ್ಯರು ಬಂದು ನಮಗೆ ಮತ್ತೆ ಕೈ ಎತ್ತಿ ನಮಗೇನಪ್ಪ ಅಂದ್ರೆ ಪಂಚಾಯತ್ ಸದಸ್ಯ ಅಧ್ಯಕ್ಷಕ್ಕೆ ಅನುವು ಮಾಡಿಕೊಟ್ಟರು. ಆ ನಂತರ ಏನಪ್ಪ ಅಂದ್ರೆ ಮುಂದೆ ಧರ್ಮಸಿಂಗ್ ಅವರು ಮತ್ತಮ್ಮ ಮುಖ್ಯಮಂತ್ರಿಯಾಗಿ ಮತ್ತಮ್ಮ ನಿಂತಾಗ ಅವಾಗ ಪರಾಭವ ಆದರು 2008. ಅವ್ರಿಗೇನು ಉದ್ದೇಶ ಇದಾಯಿತೋ ಏನೋ ಮುಂದೆ ನಮ್ಗೆ ರಾಜಕೀಯದಲ್ಲಿ ಪ್ರತಿಯೊಂದಕ್ಕೂ ಹೆಜ್ಜೆಯಲ್ಲಿನು ಆವಾಗ ನಮ್ಗೆ ಇವೆಲ್ಲ ಇಂಥವು ಮಾಡಿದ ಸಲೀಗೆ ನಮಗೂ ಮನಸ್ಸು ಇದಾಯಿತು. ಆವಾಗ ಸಿದ್ದರಾಮಯ್ಯವರು ದೇವೇಗೌಡವ್ರ ಸಂಘಟನೆ ಒಂದು ಅವರಿಗೆ ಇಬ್ಬರಿಗೂ ಭಿನ್ನಾಭಿಪ್ರಾಯದಿಂದ ಸಿದ್ದರಾಮಯ್ಯವರು ಅಹಿಂದ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಇದು ಮಾಡಿದಾಗ ನಾವು ಏನಪ್ಪ ಅಂದ್ರೆ ಸಿದ್ದರಾಮಯ್ಯರ ಅಹಿಂದದಲ್ಲಿ ನಾವು ಗುರುತಿಸಿಕೊಂಡೆವು. ಆವಾಗ ಏನಪ್ಪ ಅಂದ್ರೆ ಇಲ್ಲಿ ನೆಲೋಗಿ JDP ಮತ್ತು ತಾಲೂಕು ಪಂಚಾಯಿತಿ ಅಹಿಂದದಿಂದ ನಿಂದ್ರಿಸಿ ಆರಿಸಿ ತಂದೆ. ಆವಾಗ ಇಲ್ಲಿ ಕಾಂಗ್ರೆಸ್ ಪರಾಭವ ಆಯಿತು. ಆವಾಗ ಅವ್ರಿಗೆ ಮನಸ್ಸಿನಾಗ ಮತ್ತೆ ಏನಪ್ಪ ಅಂದ್ರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ದಾಗ ತಮ್ಮ ಈ BJD ಪಕ್ಷ ವಿಲೀನ ಮಾಡಿದಾಗ ನಾವು ಅನಿವಾರ್ಯವಾಗಿ ಕಾಂಗ್ರೆಸ್ದಲ್ಲಿ ಸೇರ್ಬೇಕಾಯಿತು. ಇದನ್ನೇ ಒಂದು ಇಟ್ಟುಕೊಂಡು ಮುಂದೆ ನನಗೇನಪ್ಪ ಅಂದ್ರೆ ಟಿಕೆಟ್ ರಾತ್ರಿ ಭಾರತ ಅನ್ನೋ JDP ನಿನಗೆ ಮನೆಗೆ ಇಟ್ಟೀನಿ ಅಂದ್ರೆ ಮನೆಯವ್ರು ನಾವು ಅವ್ರು ಒಂದೇ ಇದ್ದೀವಿ 72. ನಮಗೆ ಬೆಳಿಗ್ಗೆ ಮುಂಜಾನೆ ಹೋಗೋಟ್ಟಿಗೆ ನಮಗೆ ಟಿಕೆಟ್ ತಪ್ಪಿಸಿ ಬೇರೆಯೊಬ್ಬರಿಗೆ
ಕೊಟ್ಬಿಟ್ಟಿದ್ರು. ನಾನು ಮನನೊಂದು ಏನಪ್ಪ ಅಂದ್ರೆ ನಾವು ಶೋಭಾಬಾಣಿ ಅವರಿಗೆ ಮೆಂಬರ್ಶಿಪ್ ಕ್ಷೇತ್ರ ಅಂತೇಳಿ ಅವರಿಗೆ ನಾನು ಬೆಂಬಲಿಸ್ಬೇಕು, ಅವ್ರ ಪಕ್ಷೇತರ ತಾರಿಸಿ ತಂದರು. ಮತ್ತು ಇಷ್ಟೆಲ್ಲ ಆದ ಬಳಕೆ ಇವ್ರ ಬಳಿ ಹಾಕಿರ್ಬೇಕು ನಾವು ಅನ್ನೋ ಒಂದು ಉದ್ದೇಶದಿಂದ ನಾನು ಶ್ರೀರಾಮುಲು ಅವರು ಆವಾಗ ಬಿ ಎಸ್ ಆರ್ ಪಕ್ಷ ಸ್ಥಾಪನೆ ಮಾಡಿದ್ರು. ಆ ಬಿ ಎಸ್ ಆರ್ ಪಕ್ಷದ ತಾಲೂಕನ್ನ ಏನಪ್ಪ ಅಂದ ಅವರ ಅಭ್ಯರ್ಥಿಯಾಗಿ ನಿಲ್ಲಿಸಿದೆ. ಆದರೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಇದರಲ್ಲಿಂದ ನಮ್ಮ ಜನನೂ ಅವ್ರ ಪರವಾಗಿ ಹಾಕಿದ ಸಲ ನಾನು ಹಿನ್ನಡೆಯಾಗಿ 4,000 ಓಟೆ ಇದಾದರು. ತದ ನಂತರ ರಾಮ್ಲು ಅವ್ರನ್ನು ಬಿ ಜೆ ಪಿ ಪಕ್ಷ ಮತ್ತೆ ವಾಪಸ್ಸಾದರು. ಮುಂದೆ ಖರ್ಗೆ ಅವರು ಎಂ ಪಿ ಎಲೆಕ್ಷನ್ ನಿಂತಾಗ ನಮಗೆ ಕರೆಸಿ ಅಂದಾದರು. ಅವಾಗ ಸಿದ್ದರಾಮಯ್ಯ ನನಗೆ ಹೋಗಬೇಡ ಅಂತಂದಿದ್ರು. ಮತ್ತು ಅದಕ್ಕೆ ಸಿದ್ದರಾಮಯ್ಯ ಬರಲಿ ಇಲ್ಲ ನಾವು ನೀವು ನಮ್ಮ ಮಾತೆ ಮೀರಿದ್ಯಪ್ಪ ಈಗ ನೋಡ ಅಂದರು. ಇಲ್ಲ ಧರ್ಮಸಿಂಗ್ ಅವರು ತೊಂದ್ರೆ ನಾನೇನು ಅಡ್ಡಿ ಇಲ್ಲ ಅಂದ. ಖರ್ಗೆ ಅವರು ಧರ್ಮಸಿಂಗ್ ಅವರು ಕೂಡಿ ಸಿದ್ದರಾಮಯ್ಯವ್ರ ಬಳಿ ಕರ್ಕೊಂಡು ಒಯ್ದಾಗ ನಾನು ಮತ್ತು ಖರ್ಗೆ ಅವರು ಒಂದು ಎಂ ಪಿಗಾಗಿ ಶ್ರಮಿಸಿದೆ. ಖರ್ಗೆ ಅವ್ರನ್ನ ಆರಿಸಿ ಬಂದರು. ಮುಂದೆ ಅದನ್ನೇ ಇದು ಮಾಡಿಕೊಂಡು ಮತ್ತು ಸೆಕೆಂಡ್ ಈಗ ಆಯ್ತು. ಅಲ್ಲಿ ಈಗ ಅಲ್ಲಿ ಹಿಡಿದು ಇಲ್ಲಿವರೆಗೆ ನಾವು ಈ ಕಾಂಗ್ರೆಸ್ದಾಗ ಇದ್ದೇವೆ. ಖಂಡಿತ ಸರ್. ಈಗ ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ತಮಗೆ ಒಂದು ಗುರುಗಳಂತ ಯಾರಿಗೆ ಭಾವಿಸ್ತೀರಿ ಸರ್? ಅದೇ ಊರನ್ನು ಅವ್ರು ಧರ್ಮಸಿಂಗ್ರೆ ಇದ್ದರು ಮುಖ್ಯಮಂತ್ರಿ, ಮತ್ತು ಅವರು ಒಡನಾಡಿ ಇದ್ದು ನಾವೇ ಅವ್ರ ಗುರು ರಾಜಕೀಯ ಗುರು ಅಂತೇಳಿ ಅವ್ರಿಗೆ ನಾವು ಪಾಲಿಸಿ ಇಲ್ಲಿ ತನ ಅವರು ಅವರು ಅವ್ರಿಗೆ ಕೊನೆ ಉಸಿರು ಎಳೆಯುತ್ತೋ ಅವ್ರಿಂದೇವಿ. ಮತ್ತು ಈಗ ಅವ್ರದ್ದು ಮಗನಿಗೂ ಮತ್ತು ಆರಿಸಿ ತಂದೇವು 2018. ಈಗ ಅವರು ಪಕ್ಷದ ಇದ್ದೀವಿ. ಈಗ ಈಗ ಮಾನ್ಯನು ಜನರು ಏನಪ್ಪ ನಿಮ್ಗೆ ಏನ್ರಿ ಜಡ್ ಪಿ ಹೆಂಗು ಮತ್ತೆ ಅಲ್ಲಿ ಎಮ್ ಎಲ್ ಎ ಕಮಾನೇಂದ್ರ ಜಡ್ ಪಿ ಇದು ಕಲೆಂಟ್ ನಮ್ಮ ಪ್ರಭು ಗೌಡರು ಅವರೆಲ್ಲ ಹೇಳಿದ್ರು. ಮತ್ತು ಜಡ್ ಪಿ ಅಧ್ಯಕ್ಷ ಊರನ್ನು ಅವ್ರು ಮಾಡ್ತೀನಿ ಅದು ಇದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂದ್ರೆ ಜಡ್ ಪಿ ಮೆಂಬರ್ ಕಲೆಂಟ್ ಇರ್ತದೆ ಚೆಕ್ ಪವರ್ ಇರ್ತದೆ. ಜನರಿಗೆ ಒಂದಿಷ್ಟು ಸೇವೆ ಮಾಡೋದು ಅವಕಾಶ ನೀನು ನೌಕರಿ ಇದ್ದವೀರಿ ಎಲ್ಲ ಪಕ್ಷದಾಗೂ ನೀನು ಗುರುತಿಸ್ಯಾರ ಎಲ್ಲ ಬಜೆಟ್ ಅದು ತರುತ್ತೆ ಅನ್ನೋದು ಸರಿ. ಊರನ್ನು ಎಲ್ಲ ಹಿರಿಯರು ಎಲ್ಲ ಜಾತಿ ಹಿರಿಯವರು ಇದು ಮಾಡಿ 9 ಸದಸ್ಯರನ್ನು ನನ್ನನ್ನು ಆರಿಸಿ ಈ ಒಂದು ಜಾಗ ಕುಂದರಿಸ್ಯಾರ. ಖಂಡಿತ ಸರ್. ಈಗ 40 ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸ್ಕೊಂಡು ಬಂದಿದ್ರಿ. ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಅಂತ ತಾವು ಹೇಳ್ಬೋದು ಸರ್? ಹಿಂದಿನ ರಾಜಕೀಯದಲ್ಲಿ ವಿಶ್ವಾಸ ಇತ್ತು ಒಬ್ಬರದೊಬ್ಬರು, ಈಗ ವಿಶ್ವಾಸ ಉಳಿದಿಲ್ಲ. ಮುಂಜಾನೆ ಇದ್ದ ಸಂಜೆಗೆ ಆ ಪಾರ್ಟಿಗೆ ಇರ್ತಾನೋ ಎಲ್ಲಿ ಇರ್ತಾನೋ ಇವತ್ತಿದ್ದವ ನಾಳೆಗೆ ಎಲ್ಲಿ ಇರ್ತಾನೋ. ಈಗ ಏನದ ಬರೀ ದಾಬಕ್ಕೆ ಕರ್ಕೊಂಡು ಹೋಗೋದು ಉಣಿಸೋದು ತಿನ್ನಿಸೋದು ಇವಾಗ ಹಿಂದಿಗಿಲ್ಲ. ಉಳಿಸ್ಲಿ ಬಿಡಿಸ್ಲಿ ಗಂಡ ಬಡ್ತಾನ ಬಂದು ಹೆಣ್ತಿ ಎಲ್ಬಿಟ್ಟು ಹೋಗ್ತಾಳನು ಬಾಂಬೆ ಕಲ್ಲು ಹೋಗ್ಲಕ್ಕೂ ಹೋಗ್ತಾಳ. ಈಗ ಹಂಗಿಲ್ಲ, ತಂದಾಗಲೇ ನಡಿ ಅನ್ನೋ ಪರಿಸ್ಥಿತಿ ಈಗಿಂದ ಇದಾಗ್ಯದ. ಯಾರ ಕಾರ್ಯಕರ್ತರ ಮ್ಯಾಗ ಈಗ ಮುಂದಾಳವ್ರದ್ದು ವಿಶ್ವಾಸ ಇಲ್ಲ, ಅವ್ರ ಮ್ಯಾಗ ಇವ್ರ ಕಾರ್ಯಕರ್ತಕ್ಕೂ ವಿಶ್ವಾಸ ಉಳ್ಳಾರ್ದಂತ ಕಾಲ ಬಂದದ. ಅವಾಗಿಲ್ಲ, ಅಮ್ಮ ಗುರುತಿಸ್ರ ಒಬ್ಬ ಒಂದು ಪಕ್ಷ ಅಂದ್ರೆ ಅವ್ನ ಮನೆಗೆ ಹೋಗ್ತಿಲ್ಲ ಸಾ. ನಮ್ಮ ಊರಾಗಂತೂ ಹೆಣಕ್ಕೆ ಹೋಗ್ತಿಲ್ಲ, ಒಬ್ಬರಿಗೊಬ್ರು ಬಿತ್ತನ್ ಮುರುಗ ಮೂರುಗಳು ಆ ರೀತಿ ಅಂತ ರಾಜಕಾರಣ ದೊಡ್ಡ ಇದು ಇತ್ತು. ಈಗಿಲ್ಲ, ಸುಮ್ಮ ಈಗ ಏನಂದ್ರೆ ಸುಮ್ಮ ತೋರಿಕೆಗೆ 2 ಪಾರ್ಟಿ ಇರ್ತಾರೆ, ಸಂಜೆ ಮತ್ತು ಬಂದಿ ಇರ್ತಾರೆ ಅವರು. ಇದು ಅದು ಒಳ್ಳೇದಾದ್ರೆ ಇದರಲ್ಲಿಂದ ಅಪಾಯ ಹತ್ತದ. ಅವಾಗ ಏನಾಗ್ತಂದ್ರೆ ಇವ ನಮ್ಮ ಅಂದ್ರೆ ಗುರುತಾಗ್ತಿತ್ತು, ಈಗ ಯಾರು ಯಾವಾಗ ಇರ್ತಾರೋ ಏನು ಸುದ್ದಿ ಅನ್ನೋದು ಗುರುತಾಗಲ್ಲ. ಈಗ ಅದಕ್ಕೆ ನಮ್ಮದು ಏನಾಗಿದೆ 66 ವರ್ಷ ಆಯಿತು ರಾಜಕಾರಣವಾಗಿ ಸುಮ್ಮನೆ ಮನೆ ನಿವೃತ್ತಿ ಹೊಂದಿ ಬಿಡಬೇಕು. ಜನರದು ಒಳ್ಳೆ ಇದು ಇಲ್ಲ. ನಾವು ಒಂದೊಂದು ಕೆಲಸ ಮಾಡ್ಬೇಕಾದ್ರೆ ಯಾವ ಮೇಲೆ ಒಂದು ಇದು ಮಾಡ್ತೀವಿ. ಈಗ ಏನಿದ್ರು ಕೈ ನೋಡೋದು ಮಾಡಿ ನಾವೆಷ್ಟೋ ಈ ನೋಡಿ ಇಂಥ ಇದಾವೆ. ನಾವು ಎಷ್ಟೆಷ್ಟು ಪಿ ಎಸ್ ಐ ಮಾಡೀವಿ, ನಮ್ಮ ಕೈಯಲ್ಲಿ ಎಷ್ಟೆಷ್ಟು ಇದು ಮಾಡಿ ಕೊಟ್ಟೀವಿ. ಸಾಕಷ್ಟು ನಮ್ಮಿಂದ ಇದು ಅಂತಿಲ್ಲ. ನಾ ನೌಕರಿ ಇದ್ದಾಗ ನಾ ಈಗ ಗ್ರಾಮ ಸೇವಕತೆ ಅಂತಾರೆ ಇನ್ನೊಂದು ನನಗೆ ಚೇರ್ಮನ್ ಅಂತ ಯಾರು ಅನ್ನೋಲ್ಲ. ನಮ್ಮ ಅಡ್ಡೆಸರೂ ಇದಿಲ್ಲ. ಗ್ರಾಮ ಸೇವಕ ಇಲ್ಲಪ್ಪ ಅಂದ್ರೆ ಇಡೀ ತಾಲೂಕು ಇದು ಒಂದೇ ಊರಲ್ಲ, ಇವರೀ ತಾಲೂಕು ಜಿಲ್ಲಾದಾಗ ನಂದು ಹೆಸರದ. ನಾನು ಕ್ಲೀನ್ ಇಮೇಜ್ ಇಟ್ಕೊಂಡು ಬಂದವ, ಯಾವುದು ಇದು ಇಲ್ಲ. ಮತ್ತು ಇಲ್ಲಿ ಈ ಮುಂಚಿತವಾಗಿ ನಮ್ಮ ಶಶಿನು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಸುಮಾರು ಅವ್ರ ಕ್ರೀಡಾದಾಗ ಒಂದು 400 ಮನೆಗಳು ನಾವು ಕೊಟ್ಟೀವಿ. ಆ ಕಾಲಕ್ಕೆ ಒಂದು 2 ಬಜೆಟ್ ಹೆಚ್ಚುವರಿ ತಂದು ರೋಡ ಊರಿಗೆ ನೀರಿಂದು ಮಾಡಿಸಿನಿ ಸಾಕಷ್ಟು ಊರಿನ ಇದು ಮಾಡಿಸಲಿಗೆ. ಇವತ್ತೇನಪ್ಪ ಅಂದ್ರೆ ಜನ ಮತ್ತಮ್ಮ ಅವ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೀಗ ಮಾಡಿದ್ದಾರೆ. ಈಗಲೂ ನಾ ಸಾಕಷ್ಟು ಮನೆಗಳನ್ನು ಎಲ್ಲ ಸದಸ್ಯರ ವಿಶ್ವಾಸ ತೆಗೆದುಕೊಂಡು ಹೆಚ್ಚಿನ ಬಜೆಟ್ದಾಗ ಈಗ ಸುಮಾರು ಒಂದು 50-60 ಲಕ್ಷದ ಒಂದು ವರ್ಷದಲ್ಲಿ ಸಿ ಸಿ ರೋಡ್ಗಳು ಊರೆಲ್ಲ ಮಾಡೀವಿ. ಇನ್ನೂ 30-40
ಲಕ್ಷದನು ಇವತ್ತು ಟೆಂಡರ್ ಅವು ಆಗ್ಲಕತ್ತೆವ. ಸಾಕಷ್ಟು ಇನ್ನೂ ಜನರಿಗೆ ಕೆಲಸ ಮಾಡಿ ಇನ್ನೂ 10 ತಿಂಗಳ ಅವಧಿ JJM ಅವ್ರಕ್ಕೆ 2,25,000 ಟೆಂಡರ್ ಆಗಿ 2,25,000 ಈ ಕೂಟ್ನೂರ್ದು 2 ಕೋಟಿ ಈಗ ಅದು ಟೆಂಡರ್ ಹಂತದಲ್ಲಿ ಅದ. ಅವೆಲ್ಲ ಜನರಿಗೆ ನಾವು ಮುಟ್ಟಿಸಿ ಕೆಲಸ ಮಾಡೀವಿ. ಮತ್ತು ಈಗ ರಾಜೀವ್ ಗಾಂಧಿ ಇದರಲ್ಲಿ ಇನ್ನೊಂದು ಪಂಚಾಯತ್ 1 ಕೋಟಿಯಲ್ಲಿ ಕಟ್ಟಬೇಕು ಅಂತ ಇದು ಮಾಡಿದ್ದೆವು. ಇಲ್ಲಿ ಅಂಬೇಡ್ಕರ್ ಭವನ ಅಪ್ಪ ಸುಮಾರು 50 ಲಕ್ಷದ್ದು ಅದಾಗ್ಯದ. ಇದು ವ್ಯಾನ್ ಇದು ಕಸ ವಿಲೇವಾರಿ ಘಟಕ ಆಲ್ರೆಡಿ ಆಗ್ಯದ. ಕಸ ವಿಲೇವಾರಿ ವ್ಯಾನ್ ಧರಿಸಿವಿ ನಮ್ಮ ಇದರಲ್ಲಿ. ಇನ್ನೂ ಪ್ರೋಗ್ರೆಸಿವ್ ಕೆಲಸಗಳು ಸಾಕಷ್ಟು ನಡೆದವ. ಇನ್ನೂ 10 ತಿಂಗಳದಾವ. ಆಮೇಲೆ ಕ್ಯಾಟಗರಿದಾಗ ಯಾವ್ದು ಬರ್ತದೋ ಅದು ಸಾಕು. ನಾನು ಇದು 10 ತಿಂಗಳು ಆದ ಬಿಟ್ಟು ನಾನು ಯಾರೇ ಬಂದ್ರೂ ಜೆಂಟ್ಸ್ ಬಂದರೂ ನಾ ಇಲ್ಲ, ಬೇರೆ ಬೇರೆ ಅವಕಾಶ ಮಾಡಿ ಕೊಡ್ತೀನಿ. ನಾ ಇದೆಲ್ಲ ಸಾಕಷ್ಟು ನೌಕರಿ ಮಾಡಿನೂ ಇದ್ರದ್ದು ಅನುಭವ ಎಲ್ಲ ಇದು ಅದ. ಯಾರೇ ಇದ್ರು ನಮ್ಮ ಬೇಕಾದವ್ರನ್ನ ಇಲ್ಲಿ ಕುಂತಿರ್ತಾರೆ. ನಮ್ಮ ಆತ್ಮೀಯರಿ ಅಂತ ಚೇರ್ಮನ್ ಯಾರು ಹತ್ತಿಗಿಲ್ಲ. ಸುಮಾರು 1987 ಹಿಡಿದು ಈ ಪಂಚಾಯಿತಿ ನನ್ನ ಒಂದು ಇದರಲ್ಲೇ ಅದ. ನಾನು ಬೇಕಾದವರು ಯಾರಿಗೆ ಕುಂದಿರ್ಸಿನಿ ಅವರು ನಮ್ಮ ಪರವಾಗಿ ಇದು ಮಾಡ್ಯಾರ. ಸ್ವತಃ ನಮ್ಮ ಶಶಿ 3 ಪೀರಿಯಡ್ ಆಗ್ಯಾಳ. ನಾವು ಆಗಿ ಜನ ನಮಗೆ ಸಾಕಷ್ಟು ಅಧಿಕಾರ ಮಾಡ್ಲಕ್ಕೆ ಪಟ್ಟದ. ನಡುವು ತರುವ 1-10 ವರ್ಷನೂ ನಾವು ಬೇರೆ ಸಮಾಜದವರು ಬೇರೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಬೇಕಾದವ್ರಿಗೂ ಕುಂದಿರಿಸಿದೆವು. ಈಗ ಮತ್ತೊಮ್ಮೆ ನೀವು ಆದರೆ ಚಲೋ ಅಂತ ಎಲ್ಲ ಜನ ಸಲಿಯಾಗಿ ಜನರ ಒಂದು ಒಪ್ಪಿಗೆ ಮ್ಯಾಗ ಜನರ ಒಂದು ಹಂಬಲದಿಂದ ನಾನು ಇದು ಅಧ್ಯಕ್ಷ ಆಗೀನಿ. ಅವರಿಗೆ ಅಧ್ಯಕ್ಷ ಆಗಿದ್ದು ಅವ್ರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ಲಕ್ಕೆ ನಾನು ಇದು ಮಾಡೀನಿ. ಯಾವುದೇ ಮನುಷ್ಯ ಒಳ್ಳೆಯ ಒಳ್ಳೆಯ ನಂಟಿಗೆ ಇಳಿಯೋದು ಚಲೋ. ಯಾವಾಗ ಇಳಿತೀವಪ್ಪ ಬ್ಯಾಸಿಗೆ ಇಳಿಬಾರ್ದು ಯಾವಾಗಲೂ. ಆ ಒಂದು ದೃಷ್ಟಿಯಿಂದ ನಾವು ಊರಾಗ ಒಂದು ಪ್ರೋತ್ಸಾಹ ಒಳ್ಳೆಯ ಕೆಲಸ ಮಾಡೋ ಮುಖಾಂತರ ಎಲ್ಲರಿಗೆ ಒಂದು ವಿನಾಭಾವದಿಂದ ಇದ್ದೀನಿ ನಾನು. ಮತ್ತು ರಾಜಕಾರಣದಾಗ ಕೆಲವೊಂದು ಮಂದಿಗೆ ಎದುರು ಆಗ್ತದೆ, ಯಾಕೆ ಸುಮ್ಮನೆ ಈ ನಿವೃತ್ತಿ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಲ ನಾವು ಸಕ್ರಿಯ ರಾಜಕಾರಣದಿಂದ ಸುಮ್ಮನೆಯಾಗಿದ್ದು ಸಲಹೆಗಳು ಕೊಡಬೇಕು, ನಮ್ಗೆ ಕೇಳೋದ್ರಿಗೆ ಮಾರ್ಗದರ್ಶನ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾನು ಈ ಖಂಡಿತ ಸರ್. ಈಗ ಅಹಿಂದ ವರ್ಗದ ಒಂದು ಹಿರಿಯ ರಾಜಕಾರಣ ಹಿರಿಯ ಒಂದು ನಾಯಕರಾಗಿದ್ರಿ ಭಾಗದಲ್ಲಿ ತಾವು. ಅಹಿಂದ ವರ್ಗಕ್ಕೆ ಒಂದು ಯಾವೆಲ್ಲ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಮತ್ತೆ ಒಂದು ಸಮಾಜ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಯಾವ್ಯಾವ ಮಾಡಿದ್ರಿ ಸರ್ ಅಲ್ಲಿವರೆಗೆ? ಅಹಿಂದ ಮಾಡಬೇಕಾಗಿದ್ದರು ಧರ್ಮ ಸಿಂಗ್ ಅವರು ಅವರು ಮಾಡಬೇಕಾಗಿತ್ತು. ಅಹಿಂದ ವರ್ಗದಿಂದ ಅವ್ರು ಆರಿಸಿ ಬಂದ್ರು. ಇವತ್ತು ಕೆಲವೊಂದು ಇದರಲ್ಲಿ ನಮ್ಗೆ ಸಾಕಷ್ಟು ಅವ್ರಲ್ಲಿಂದ ಅನ್ಯಾಯ ಆಯಿತು. ಇವತ್ತು 2A ಅವರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದರು. ಅಲ್ಲಿ ಅಕ್ಕ ಸಾಲಿಗರನ್ನು ಇವತ್ತು ನಮ್ಮಲ್ಲಿ ಹೂಗಾರ ಲಿಂಗಾಯಿತ ಹೂಗಾರ ಅವರೆಲ್ಲ ಬ್ಯಾಕ್ವರ್ಡಲ್ಲ. ನಮ್ಮಲ್ಲಿ ಅನ್ನ ಹಿಂಗೆ ನೀರು ಹಾಕಿ ಕೈ ಎತ್ತಿ ಹಾಕ್ತಾರೆ. ಮತ್ತು ಸಹಪಂಕ್ತಿ ಭೋಜನದಲ್ಲಿ ಬರಲ್ಲ ಗಾಣಿಗರು ಒತ್ತ. ಅವ್ರು ಸಹ ಇವತ್ತು ಮುಂದುವರೆದವ್ರು ಅಂತರ್ದಾಗ ಅವ್ರು ಲಿಂಗಾಯಿತ ಟಿ ಶರ್ಟ್ ಲಿಂಗಾಯಿತ ಅಂತ ಅದ. ಅವ್ರನ್ನ ನಮ್ಮ ಪಠ್ಯಕ್ಕೆ ಸೇರಿಸಿಬಿಟ್ರು. ಇವತ್ತು ನಮ್ಮ TPS ಒಂದು ಕುರುಬರು ಕಬ್ಬಿಗಾರರು ಮುಸಲ್ಮಾನರು ನಿಂದಿರ್ಬೇಕು. ಅವ್ರ ನಂತರ ನಾವು ಆಟೋಮೆಟಿಕ್ ಬೀಳ್ತೀವಿ ನಾವು. ಈಗ ಅವರೇ ಆರಿಸಿ ಬರ್ತಾರೆ. ಇದು ಧರ್ಮ ಸಿಂಗ್ ಅವರು ಮುಂದಾಲೋಚನೆ ಇಲ್ಲದೆ ಹಿಂಗೆಲ್ಲ ಮಾಡಿದ್ರು. ಅವ್ರಿಗೆ ಅದೇನು ಅನ್ಸುತ್ತೆ ಅವರು ಮುಂದುವರೆದ್ರೆ ಉತ್ತರ ಪ್ರದೇಶದಾಗ. ಆದರೆ ಇಲ್ಲಿ ನಾವು ರಜಪೂತರು ಹಿಂದುಳಿದವ್ರು ಅಂತ ಹೇಳಿಕೊಂಡು ಈ 40 ವರ್ಷಗಳಿಗೆ ಹಿಂದುಳಿದವ್ರಿಗೆ ತಿಳ್ಕೊತೆ ಬಂದ್ರು ವಿನಾ ಇದು ನಮಗೇನು ಅದು ಸರಿ ಅನಿಸಿಲ್ಲ. ಯಾಕಂದ್ರೆ ನಮ್ಮ ವರ್ಕ್ ಓಟ್ ನಮ್ಮ ತೋತಾರೆ, ಮೇಲ್ವರ್ಗದವ್ರಿಗೆ ಹೆಚ್ಚು ಕೆಲಸ ಮಾಡ್ತಾರೆ. ಮೇಲ್ಗದವ್ರಿಗೆ ಇನ್ನೂ ಪುಷ್ಟಿ ಕೊಡೋದಕ್ಕೆ ಅವ್ರು ಏನಪ್ಪ ಅಂತ ಮಾಡಿದ್ರು. ಅದಕ್ಕೆ ನಾವು ಇದು ಸುಮ್ಮನೆ ಯಾಕೆ ಅವ್ರಿಗೆ ಯಾಕೆ ಕೋಪ ಮಾಡೋದು ಅವ್ರದ್ದು ಇದು ಮಾಡೋದು ಅನ್ನೋದು ಸರಿಯಾಗಿ ಐದು ಸಾಮಾನ್ಯ ಹೋರಾಟಗಳು ಇರಬೇಕು. ರಾಜಕೀಯವಾಗಿನಿಂದ ಊಟಿನ ಸಲಹೆಗೆ ಯಾರನ್ನು ಒಂದು ಸಮಾಜಕ್ಕೆ ಅದರ ಹೈಪಾದ ಅವ್ರಿಗೂ ಪುಷ್ಟಿ ಮಾಡಿ ಇವ್ರಿಗೆ ಮಾಡ್ಲಕ್ಕೆ ಮಾಡ್ತಾರೆ. ಒಬ್ಬ MLA ಆದವರು ಮುಖ್ಯಮಂತ್ರಿ ಆದವರು ಸರ್ಕಾರದಲ್ಲಿ ಅವರು ಆ ಒಂದು ಇದ್ರ ಬಗ್ಗೆ ನಮ್ಮ ಕೋಣಂದೂರು ಲಿಂಗಪ್ಪನಂತವ್ರು ಅಲ್ಲಿ ಇದು ಇತ್ತು ಅವ್ರಿಗೆ. ಮತ್ತು ನಮ್ಮ ಇದು ಕಾಗೋಡು ತಿಮ್ಮಪ್ಪ ಇಂಥವ್ರು ಹಾವನೂರು ಅಂತ ಅರಸು ಹಾವನೂರು ವರದಿ ತರಬೇಕಾದ್ರೆ ಅಂತ ಲೀಡರ್ ಸಿಕ್ಕಿದಾಗ ಅವರು ಏನು ರಾಜರಸರದು ಇದು ಇವರು ಅಷ್ಟು ಇದು ಮಾಡಲಿಲ್ಲ. ಯಾಕಂದರೆ ಇಡೀ ರಾಜ್ಯದಲ್ಲಿ ನಮ್ಮ ಜೇವರಿ ತಾಲೂಕು ಚಿತ್ತಾಪುರ ತಾಲೂಕು ಹೆಚ್ಚುವರಿ ಭೂಮಿ ಅತಿ ಹೆಚ್ಚು ಶ್ರೀಮಂತರು ಹೆಚ್ಚುವರಿ ಭೂಮಿ ಆಗಿದ್ದೇ ಇಲ್ಲಿ ಅತಿ ಕಡಿಮೆ ಬಡವರಿಗೆ ಹಂಚೋದು. ಯಾಕಂದರೆ ಇವರು ಅಷ್ಟು ಆಸಕ್ತಿ ವಹಿಸಿಲ್ಲದ ಲ್ಯಾಂಡ್ ಟ್ರಿಬ್ಯುನಲ್ದಾಗ MLA ಕರಿಗೆ ಇವರು ಕೂಡಿ
ನೋಡಿ ಇಲ್ಲಿ ಒಬ್ಬೊಬ್ರಿಗೆ 300-500 ಎಕರೆ ಅವ ಕಸ್ತು ದೇವರಾಜರ ಭೂ ಸುಧಾರಣೆ ಕಾಯ್ದೆ ತರಂತ ಅದು ತಂದು ಅದ್ರ ಸಕ್ರಿಯವಾಗಿ ಜನರಿಗೆ ಮುಟ್ಟಿಸಲಿಲ್ಲ ಇವರು ಇವ್ರು ಮುಟ್ಟಿಸಲಾರ ಬಿಟ್ಟು ಇದು ದೊಡ್ಡವರಿಗೆ ಒಳ್ಳೆಯದಾಗಿ ಉಳಿದ್ರು ಬಡವರಿಗೆ ಹಂಚಲಿಲ್ಲ ಇದು ನನಗೆ ಭಾಳ ನೋವು ಯಾಕಂದ್ರೆ ಇಂಥವ್ರು ಒಬ್ಬರು ಹಿಂದುಳಿದವ್ರದಾರ ಅಂದವರು ಇಂಥದ್ದು ಅವಕಾಶ ಕೈಯಾಗಿದ್ದಾಗ ದೇವರಾಜರ ಇಡೀ ರಾಜ್ಯದಲ್ಲಿ 400,000 ಭೂಮಿ 400,000 ಎಕರ್ ಭೂಮಿಯನ್ನು 500,000 ರೈತರಿಗೆ ಒಂದೇ ದಿವಸ ಹಂಚಿದ ಇತಿಹಾಸ ಅಂತ ದೇವರಾಜರಸ ಇವತ್ತು ಅಧಿಕಾರ ಇರಲಿ ಬಿಡಲಿ ಅವ್ನು ಸತ್ತವ್ರನ್ನ ಇವತ್ತು ನಾವು ಇವತ್ತು ಇದ್ದಂಗೆ ಇವು ಜೀವಂತ ಹೆಣಗಳಿದ್ದಂಗೆ ಇವು ಇವು ತೋನು ಏನು ಮಾಡಬೇಕು ಒಂದು ತಮ್ಮ ಕೈ ಮೇಲೆ ಒಂದಿಷ್ಟು ರೈತರಿಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಇವರಿಗೆ ಯಾವುದು ಅದೇ ಸಿದ್ದರಾಮಯ್ಯ ನೋಡಿ ಇವತ್ತು ಮುಖ್ಯಮಂತ್ರಿಯಾಗಿ ಎಲ್ಲ ಭಾಗ್ಯಗಳು ಕೊಟ್ಟ ನಶೆ ಬರ್ತಾವ ಹೋಗ್ತಾವ ಒಂದು ಇದು ಇರಬೇಕು ಯಾವುದೇ ಒಂದು ಇದು ತಗೋಬೇಕಾದ್ರೆ ಒಂದು ಧೈರ್ಯ ಇರಬೇಕು ಮತ್ತು ಇವತ್ತು ಅಧಿಕಾರಕ್ಕೆ ಅಂಟುಕೊಂಡು ಇರಬಾರ್ದು ಇವತ್ತು ವಿ ಪಿ ಸಿಂಗನ ಮಂಡಲ ವರದಿ ತಂದ ಅಧಿಕಾರ ಹೋಗಲಿ ಬರಲಿ ಮನುಷ್ಯನ ಬರಲಿ ಯಾವ ಕಾರ್ಯರೂಪದಾಗ ತರಬೇಕು ಅನ್ನೋದು ಧೈರ್ಯ ಬೇಕು ಅವರಿಗೆ ಅದು ಬಿಟ್ಟು ಕೇಸಿಂದ ಏನಪ್ಪ ಸುಮ್ಮ ಅಧಿಕಾರಕ್ಕಾಗಿ ಅದಕ್ಕೂ ಇದು ಆಗಬಾರ್ದು ಅದು ಸರ್ ಈಗ 2023 ಈಗ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು 2023 ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾನಂತ ಅವನಿಗೆ ತೋರಿಸೋದು ಓಟ್ ಹಾಕೋದು ಮತ್ತೆ ಇವ್ ಮಣ್ಣಾಗಿ ಇಳಾಗೈತೆ ನಾವು ಮೀಟಿಂಗ್ ಕರೋದು ಎಲ್ಲ ಹಿಂದುಳಿದ ವರ್ಗದ್ದು ಅಲ್ಪಸಂಖ್ಯಕರು ಮೈನಾರಿಟಿ ನೋಡ್ಕೊಂಡು ಕೇಸಿನ ಈ ಸಲ ಒಂದು ತೀರ್ಮಾನ ಬರ್ಬೇಕಾಗಿದೆ ಅದ್ರ ಸಲೀಗೆ ನಾವಿನ್ನ ಅದನ್ನು ಪರವಾಗಿ ಹೇಳಲ್ಲ ಇದನ್ನು ಪರವಾಗಿ ಹೇಳಲ್ಲ ಅದು ನಮ್ದು ಏನದ ಜನರದು ನಿಲುವು ತೊಂದು ನಾವೊಂದು ಇದು ಇಡಬೇಕಾಗಿದೆ ಹೆಜ್ಜೆ ಈಗ ಸರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಶಿಕ್ಷಣಕ್ಕೆ ಯಾವ ರೀತಿ ಒತ್ತನ್ನು ಕೊಟ್ಟಿದ್ರಿ ಯಾಕಂತಂದ್ರೆ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಶಿಕ್ಷಣ ಸರ್ಕಾರದ ಇರುತ್ತೆ ಶಿಕ್ಷಣ ಅಂದ್ರೆ ಇಲ್ಲಿ ನಮ್ಮವರು ಯಾವ ಒಂದು ಶಿಕ್ಷಣ ಸಂಸ್ಥೆ ತೆಗಿಲಿಲ್ಲ ಇಲ್ಲಿ ನಮ್ಮವ್ರದೇ ಹೈಸ್ಕೂಲ್ ಕಳುಲೆತ್ತಂದ ಚಿತ್ತಾಪುರದ್ದು ನಾನು ಆಗಿಲ್ಲ ಅದಕ್ಕೆ ಇಲ್ಲಿ ಬಂದಂತ ದುಡ್ಡು ಇದು ಅಂಕಲಿಗೆ ಹೋಗಾಗತ್ತೆ ಏನು ಇದೇ ಇಲ್ಲ ಅದಕ್ಕೆ ಶಿಕ್ಷಣದಲ್ಲಿ ನಾವು ಹೈಸ್ಕೂಲ್ ಅದ ನಮ್ಮ ಊರಾಗ ಯೂನಿವರ್ಸಿಟಿ ಕಾಲೇಜ್ ಅದ ಇಲ್ಲಿ ಪ್ರೈವೇಟ್ ಸ್ಕೂಲು ಹೈಸ್ಕೂಲ್ ಅದ ನಮ್ಮಲ್ಲಿ ಚಲೋ ಈ ಸಲ 99% ಎಷ್ಟೋ ವಿದ್ಯಾರ್ಥಿಗಳು ಇದು ಇದು ಮಾಡ್ಯಾರ ಇಲ್ಲಿ ಸಾಕಷ್ಟು ಈ ಸಲ ಹುಡುಗರು ನಮ್ಮ ಊರಾಗ ಒಂದು ಡಿ ಎಸ್ ಪಿ ಒಂದು ಹುಡುಗಿ ಆಗ್ಯದ ನಮ್ಮಲ್ಲಿ ಸಾಕಷ್ಟು MBBS ಓದೋರು ಹರ ನಮ್ಮಲ್ಲಿ ಶಿಕ್ಷಣಕ್ಕೆ ಏನಿಲ್ಲ ನಮ್ಮಲ್ಲಿ ಚಲೋ ಇದು ನಮ್ಮ ದೊಡ್ಡ ಹುಬ್ಬಳ್ಳಿ ಅದ ಶಿಕ್ಷಣದಾಗ ಮುಂದುವರೆದ ಅದೇನು ಈಗ ಸರ್ ಈಗ ನಾವು ಗಮನಿಸಿದ ಹಾಗೆ ತಮ್ಮ ಊರಲ್ಲಿ ಒಂದು ಪೊಲೀಸ್ ಠಾಣೆ ಆಗಿರ್ಬೋದು ಸುಸಜ್ಜಿತವಾದ ಪಂಚಾಯತಿ ಕಟ್ಟಡ ಆಗಿರ್ಬೋದು ಮೊರಾರ್ಜಿ ದೇಸಾಯಿ ಶಾಲೆ ಆಗಿರ್ಬೋದು ಮತ್ತೆ ಗ್ರಾಮದಲ್ಲಿ ಒಳ್ಳೆ ರೀತಿ ಒಂದು ಸಿಸಿ ರೋಡ್ಗಳಾಗಿರ್ಬೋದು ಈ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಕಾಣ್ತಾ ಇದ್ದಾವೆ ಇದು ಯಾರು ಮಾನ್ಯ ಅಜಯ್ ಸಿಂಗ್ ಸಾಹೇಬ್ರು ಮಾಡಿದ್ರು ಅಥವಾ ತಮ್ಮಿಂದ ತಾವೆಲ್ಲರ ಸಹಯೋಗದಿಂದ ಆಯ್ತು ಯಾವ ರೀತಿ ಸರ್ ಎಲ್ಲರ ಸಹಯೋಗದಾಗ ಯಾರ್ಯಾರು ತಮ್ಮ ತಮ್ಮ ಇದು ಈಗ ನಾವು ಊರಲ್ಲಿ ಅಪ್ಪ ಅಲ್ಲಿ ಪೊಲೀಸ್ ಸ್ಟೇಷನ್ ಅಂದ್ರೆ ಮಂದೋಪ ನಂಬಲ್ಲಿ ನೀಲಕಂಠಪ್ಪ ದೇವರ ಮನೆ ಇದ್ದ 1962 ಶಾಸಕಿದ್ದ ಅದು ಏನಪ್ಪ ಅಂದ್ರೆ ಇದು ಹೆಲ್ತ್ ಪ್ರೈಮರಿ ಹೆಲ್ತ್ ಮತ್ತು ಆ ಒಂದು ಇದು ಆಗ್ಯದ ಧರ್ಮ ಸಿಂಗ್ ಅವರು ಇಲ್ಲಿ ಮುರಾರ್ಜಿ ಸ್ಕೂಲ್ ಅದು ಮುರಾರ್ಜಿ ಅವರು ಇದು ಇದ್ದಾಗೆ ಆಗಿತ್ತು ಆದ್ರೆ ಒಂದು ಬಿಲ್ಡಿಂಗ ಜಾಗದ್ದು ಇದು ಇದ್ದಿದ್ರ ಅಲ್ಲಿ ಆಗ್ಯದ ಅದು ಒಳ್ಳೆಯದು ಅದು ಮುರಾರ್ಜಿ ಆಗ್ಯದ ಅದು ಇದಕ್ಕೆ ಒಳ್ಳೇದೇ ಅನ್ಬೇಕು ಆಧಾರದಕ್ಕೆ ನಾವು ಇದು ಅಂತೀವಿ ಮತ್ತು ಇವೆಲ್ಲ ರೋಡ್ ಗಿಡ ಅವು ನಮ್ಮ ಪಂಚಾಯತಿ ಇದು ಇದ್ದಕ್ಕೆ ಸ್ವಚ್ಛ ಗ್ರಾಮ ಮತ್ತು ಇದು ಹೊರಡಿದ್ರಲ್ಲಿ ತೂಂದು ಎಲ್ಲ ಮಾಡಿಸಿದ್ದೇವೆ ಖಂಡಿತ ಸರ್ ಈಗ ತಮ್ಮ ಒಂದು ಸ್ಥಳೀಯ ಶಾಸಕರು ಮಾನ್ಯ ಅಜಯ್ ಸಿಂಗ್ ಅವರು ಮತ್ತೆ ಅವರು ಹುಟ್ಟೂರು ಇದು ಮಾನ್ಯ ದಿವಂಗತ ನಮ್ಮ ಧರ್ಮ ಸಿಂಗ್ ಸಾಹೇಬ್ರು ಮಾಜಿ ಮುಖ್ಯಮಂತ್ರಿಗಳು ಅವ್ರದ್ದು ಕೂಡ ಹುಟ್ಟೂರು ಇದು ಅವರು ಈಗ ಅಜಯ್ ಸಿಂಗ್ ಸಾಹೇಬ್ರು ಯಾವ ರೀತಿ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರ್ ಮಾಡ್ಯಾರ ಇವಾಗ ಅವ್ರದ್ದು ಇದು ಇಲ್ಲ ಅವ್ರ ಅಪ್ಪ ಮಾಡಿದಾಗೆ ಇಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಮಾಡ್ಯಾನ ಎಸ್ ಸಿ ಹಾಸ್ಟೆಲ್ ಮಾಡ್ಯಾನ ಆದಷ್ಟು ಇದು ಮಾಡ್ಯಾರ ಈ ಮನೆ ಮೇಲೆ ನಾವು ಇದು ಒಂದು ರೋಡ್ ಮಾಡ್ಯಾರ ಏನು ರೋಡಿಗೆ ಅದಕ್ಕೆ ಬಜೆಟ್ ಕೊಡ್ತಾನೆ ಈ ರೀತಿ ಅಭಿವೃದ್ಧಿ ಕೆಲಸಗಳು ನಡೀತಿದೆ ಖಂಡಿತ ಸರ್ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡೋದು ಸರಿಯೋ ತಪ್ಪೋ ಸರ್ ನಿಮ್ಮ ಪ್ರಕಾರ ಜಾತಿ ಆಧಾರ ಸರಿ ಮತ್ತು ಜಾತಿನೇ ನಡೆದಲ್ಲ ಎಲ್ಲ ಜಾತಿ ಆದ್ರ ಮತ್ತು ನಮ್ಮಲ್ಲಿ ಜಾತಿ ಇಲ್ಲ ನಮ್ಮ ಜೇವರಿ ತಾರದ ಈ ಅಜಯ್ ಸಿಂಗ್ ಒಂದು ಪಂಚಾಯತಿಗೆ ಬರಲಾರ್ದು 200 ವೋಟ್ ಇಡೀ ಕಾನ್ಸ್ಟಿಟ್ಯೂನ್ಸಿದಾಗೆ ಅವ್ರು ಬಂದಿವಿ
ಇವತ್ತು ಎಲ್ಲ ಜನ ಹಾಕ್ತಾರ, ಕುರುಬರು, ಕಬ್ಲಿಗರು, ಮುಸಲ್ಮಾನರು. ಅವಕ್ಕೊಂದು ಬಿ ಜೆ ಪಿ ಬರಬಾರ್ದು ಮುಸಲ್ಮಾನರಿಗೆ ಹೇಳ್ತಾನ, ಏ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನಾವು ಹಿಂಗೆ ಹಾಕೋತೀವಿ, ಇವು ಹೆಂಗೂ ಹಾಕ್ತಾವ ಅನ್ನೋದು ಮಾಡೋದು ಲಿಂಗಾಯತ್ರಿ ಕೆಲಸ ಮಾಡ್ತಾನ. ಪಿ ಎಗಳು ಮಾವಸು ಕಾಣಿಗೆರಿಗೆ ಇಟ್ಕೊಂಡ್ ನಾನು ಈ ಟೂ ಎ ಇದು ಯಾವಲ್ಲಿ ಬೋರ್ ಎಲ್ಲ ಅವು ಬಂದವಳಿಗೆ ಸೊ ಅವರಿಗೆ ಹಾಕ್ತಾನೆ. ಇವಾಗ ಸುಮ್ಮಂದಿಟ್ಟು ಬಿರಿಯಾನಿ ಅವ್ ತಿನ್ನಿಸ್ತಾನ, ಅವಾಗ ಅದು ಜೇ ಹೊಡಿಸ್ಕೊಂಡು ಮಾಡ್ತಾನು. ಜಾತಿ ವ್ಯವಸ್ಥೆ ಅಂದ್ರೆ ನಮ್ಮ ಜಾತಿಯವ್ರು ಇದ್ರೆ ಮ್ಯಾಗ ಏನು ಮಾಡ್ತಾರೆ, ಇವಾಗ ಯಾವ ಜಾತಿ ಇಲ್ಲ ಅಂದ್ರೆ ಇವ್ರಿಗೆ ಇದು ಇರಲ್ಲ, ಅವ್ರಿಗೆ ಇದು ಬರಲ್ಲ. ಇವತ್ತು ಉದಾಹರಣೆ ಜಾತಿ ವ್ಯವಸ್ಥೆ ಅಂದ್ರೆ ಈಗ ರಾಮ್ಲೋನ ಈಗ ಕಬ್ಲಿಗರಿಗೆ ಎಷ್ಟು ತಳವಾರ ಅಂತ ನಾವು ಅಂತ ಪಾಪ ಬರೆದ್ರು ನಾವು ಅಂತೇಳಿ 15 ಎಮ್ ಎಲ್ ಎರ 3 ಎಮ್ ಪಿ ಇವ್ರಿಗೆ ಸೈಡ್ ಬಿಟ್ಕೊಳ್ಳಾರ್ದಾಗ್ಯದ. ಮತ್ತು ಈ ಜಾತಿ ವ್ಯವಸ್ಥೆ ಮತ್ತು ಇವತ್ತು ಇದು ವೀರೇಂದ್ರ ಪಾಟೀಲ ಇದು ನಮ್ಮ ನಿಜಲಿಂಗಪ್ಪ ಅವರು ಜಾತಿ ವ್ಯವಸ್ಥೆಯಿಂದೇ ಮುಖ್ಯಮಂತ್ರಿ ಆಗ್ಯಾರ. ಈ ಇಟ್ಕೊಂತೀನಿ ಅಂದ್ರೆ ನಾವು ಕುರುಬೀನಿ ಅಂತಾರೆ. ಅದೇ ನಿಂಗಾಯ್ತರ ನಮ್ಮ ಅಲ್ಲಂಪ್ರಭು ಪಾಟೀಲ್ಗೆ ನಾನು ಅವ್ರ ಓಣ್ಯಾಗ ಬೀಳ್ತಾನೆ, ನಮ್ಮ ಓಣ್ಯಾಗ ತಂದು ತಾಲೂಕು ಇದು ಈ ಪಂಚಾಯತಿ ಚೇರ್ಮನ್ ಮಾಡಿದ್ದೀನಿ ಮಂಡಲ. ಒಂದು ವೇಳೆ ಅವ ಒಂದು ಇದು ಒಂದು ಯಾವುದೇ ಇಲಿ ಬೆಕ್ಕು ಹೊಡೆದು ಸತ್ಯದ್ದು ತಂದ್ರೂ ಹುಲಿ ಹೊಡೆದಾನಂತಾರೆ. ನಾ ಕರೇನೆ ಹುಲಿ ಹೊಡೆದು ಕುರುಬರು ವೃತ್ತಿನ ಮ್ಯಾಗ ಅಳಿತದೆ. ಇದು ಜಾತಿ ಶ್ರೇಣೀಕೃತ ವ್ಯವಸ್ಥೆ ಇದ್ದಲ್ಲಿ ಇನ್ನು ಜಾತಿ ವ್ಯವಸ್ಥೆ ಎಲ್ಲಿರ್ತಾ ಅಲ್ಲಿ ಇದು ನಡೆಯದೆ. ಜಾತಿ ವ್ಯವಸ್ಥೆಯಿಂದ ಕುಸ್ಮಪ್ಪ ಅಂದ್ರೆ ನಾನು ಸಿಂಧಿಗಿ ಸರ್. ಈಗ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಅಂತ ಇದ್ದಾಗ ಇಡೀ ವಿಶ್ವವೇ ತಲ್ಲಣಗೊಳ್ಳುವಂತ ಒಂದು ಪರಿಸ್ಥಿತಿ, ಕಠಿಣ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ತಾವು ಈ ಭಾಗದ ಒಂದು ಸಮಾಜ ಸೇವಕರಾಗಿ ಯಾವ ರೀತಿ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ? ನಾವು ಪಂಚಾಯತಿ ನಾವೇ ಅಧ್ಯಕ್ಷ ಇದ್ದೆವು, ಸಾಕಷ್ಟು ಜನರಿಗೆ ಲಸಿಕೆ ಹಾಕಿಸಿದೆವು, ನಾವು ತಿರುಗಾಡಿದ್ದು ಮಾಡಿದೆವು, ಕಿಟ್ಸ್ಗಳು ಇದು ಮಾಡಿದೆವು, ಆ ಜನರಿಗೆ ಧೈರ್ಯ ತುಂಬ ಕೆಲಸ ಮಾಡಿ ಎಲ್ಲ ಕಡೆ ಇದನ್ನು ಮಾಡಿಸಿದೆವು. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಾವು ನೋಡಿದ್ರಲ್ಲ ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ನೀಲೋಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಿರಂತರ 40 ವರ್ಷಗಳಿಂದ ಜನರ ಸೇವೆ, ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಹಿರಿಯ ಸಮಾಜ ಸೇವಕರು ಹಾಗೂ ಹಿರಿಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಬೈಲಪ್ಪ ಎಂ ಮೇದಲ್ಗಿ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಎಂದೇ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.